subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೊಮೆಟೊ ಬಾತ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 4-5 ಟೀಸ್ಪೂನು ಅಮೂಲ್ ಬಟರ್ ಅನ್ಸಾಲ್ಟೆಡ್ ಹಾಕಿದ್ದೀನಿ. ಅದನ್ನ ಕುಕ್ಕರ್ಗೆ ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಹಾಕೋಬೋದು ನಾರ್ಮಲ್ ಬಟರ್. ಅದಕ್ಕೆ ಈಗ 1-2 ಬೇ ಲೀಫ್ ಹಾಕ್ಕೊಳ್ಳಿ, ಅಂದರೆ ಪಲಾವ್ ಎಲೆ. ಹಾಗೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ಫ್ರೈ ಆಗದೆ ಇತ್ತು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಒಂದೇ 1 ಇಂಚು ಸಿನ್ನಮನ್ ಪೀಸ್, ಚಕ್ಕೆ ಪೀಸ್ ಹಾಕ್ಕೊಳ್ಳಿ. 3 ಏಲಕ್ಕಿ ಹಾಕ್ಕೊಳ್ಳಿ, ಜಸ್ಟ್ ಕ್ರಶ್ ಮಾಡಿರೋದು. ಮತ್ತೆ 2 ಲವಂಗ ಹಾಕ್ಕೊಳ್ಳಿ. ಎಲ್ಲಾನು ಚೆನ್ನಾಗಿ ಎರೋಮೆಟಿಕ್ ಆಗಿ ಪೂರ್ತಿ ಪರಿಮಳ ಎಲ್ಲ ಬಿಟ್ಟು ಬರೋ ತನಕ, ಅದರಲ್ಲಿ ಅಷ್ಟೊತ್ತು ತನಕ ಅದನ್ನು ಕೈಯಾಡಿಸ್ತಾ ಇರಿ. ನೋಡಿದೆ ಎಲ್ಲ ಹೇಗೆ ಫ್ಲಫಿ ಆಯಿತು ನೋಡಿ ಈ ಕಾರ್ಡಮಮ್ಮು. ಈಗ ಅದಕ್ಕೆ ಸ್ವಲ್ಪ ಕ್ಯಾಶ್ಯೂಸ್ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಅದು ಚೆನ್ನಾಗಿ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ, ಅದರಲ್ಲೇ ಕಂಬೈನ್ ಆಗೋ ತನಕ. ಈಗ ನೋಡಿ, ಅದಕ್ಕೆ 1/2 ಕಪ್ಪು ಕಟ್ ಮಾಡಿರೋವಂಥದ್ದು ನೀರುಳ್ಳಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪು, ಆ ಡಿಶ್ಗೆ ಎಷ್ಟು ಬೇಕೋ ಅಷ್ಟೇ, ಅರೌಂಡ್ 1/2 ಟೀಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಂಬೈನ್ ಮಾಡಿಬಿಟ್ಟು ಹಾಗೆ ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಷ್ಟೊತ್ತ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಆಯ್ತು, ಹೌದಾ. ಈಗ ಅದಕ್ಕೆ 1/2 ಕಪ್ಪು ಫ್ರೋಜನ್ ಪೀಸ್ ಹಾಕ್ಕೊಳ್ಳಿ. ನೀವು ಬೇಕಾದರೆ ಡ್ರೈ ತಂದು ಸೋಕ್ ಮಾಡಿ ಅದನ್ನು ಹಾಗೆ ಓವರ್ ನೈಟ್ ಇದು ಮಾಡಿ ಅದನ್ನು ಹಾಕೋಬೋದು. ಈಗ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ. 3 ಟೊಮೆಟೊ ಹಾಕಿದ್ದೀನಿ ಚಾಪ್ ಮಾಡಿರೋದು, ಸಾಧಾರಣ 2 ಕಪ್ ಆಗಿದೆ. ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಕಂಬೈನ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿದೆ, ಅದಕ್ಕೆ 1/3 ಟೀಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ, 1/4 ಟೀಸ್ಪೂನು ಬ್ಯಾಡಗಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, 1 ಟೀಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಅದಷ್ಟನ್ನು ಚೆನ್ನಾಗಿ ಅದ್ರ ಜೊತೆ ಕಂಬೈನ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಅದಕ್ಕೆ ಇಷ್ಟು ಮಸಾಲೆ ಇದೆಯಲ್ಲ, ಲವಂಗ, ಚಕ್ಕೆ, ಮತ್ತು ಪೆಪ್ಪರು, ಜಿಂಜರು, ಏನು ಗಾರ್ಲಿಕ್ಕು, ಹಸಿಮೆಣಸು ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಾಡ್ಕೊಳ್ಳಿ. ಹಸಿದು ಅದು ಅಡ್ಜಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ. ಈ ಮಸಾಲನ ಹಾಕ್ಕೊಳ್ಳಿ, ಕ್ರಶ್ ಮಾಡಿರೋ ಮಸಾಲನ. ಇದು ಹಾಕಿದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಡಿಶ್ಶಿಗೆ. ಎಷ್ಟು ಟೇಸ್ಟಿ ಆಗುತ್ತೆ ಅಂದರೆ ಮಾಡಿ ನೋಡಿ ಒಂದ್ಸತಿ, ತುಂಬ ಚೆನ್ನಾಗಿರುತ್ತೆ. ಈಗ 2 ಟೀಸ್ಪೂನು ಕೊತ್ತಂಬರಿ ಸೊಪ್ಪು, ಮತ್ತು 2 ಟೀಸ್ಪೂನು ಮಿಂಟ್ ಪುದೀನ ಹಾಕ್ಕೊಳ್ಳಿ. ಮಿಂಟ್ ಲೀವ್ಸು ಯಾಕಂದರೆ ತುಂಬ ಹಾಕೊಂಡ್ಬಿಡ್ಬಿಡಿ, ಅದರದ್ದೇ ಫ್ಲೇವರ್ ಬಂದುಬಿಡುತ್ತೆ. 2 ಟೀಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಒಂಚೂರೇ ನಾನು 2 ಮನೆಯದೇ ಹಾಕಿದ್ದೀನಿ. ಈಗ 1 ಕಪ್ಪು ವಾಶ್ ಮಾಡಿ ಡ್ರೈನ್ ಮಾಡಿರುವಂಥ ನೀರೆಲ್ಲ ಡ್ರೈನ್ ಮಾಡಿರುವಂಥ ಬಾಸುಮತಿ ಅಕ್ಕಿ ಹಾಕ್ಕೊಳ್ಳಿ. ಹಾಗೆ ನೀರು ಅದಕ್ಕೆ ಎಷ್ಟು ನೀವು ಯಾವಾಗಲೂ ಹಾಕ್ತಿರೋ ಅಷ್ಟೇ ಹಾಕ್ಕೊಳ್ಳಿ. ಚೆನ್ನಾಗಿ ಕಂಬೈನ್ ಮಾಡಿ ಅದನ್ನ, ಪೂರ್ತಿ ಎಲ್ಲ ಕಂಬೈನ್ ಆಗಿಬಿಟ್ಟು ಮಿಕ್ಸ್ ಆಗಿಬಿಡಲಿ. ಆಯ್ತಲ್ಲ, ಈಗ ಸಾಲ್ಟ್ ಚೆಕ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ. ಮತ್ತು ಮೇ ಬಿ 8-10 ಮಿನಿಟ್ಸ್ ಒಳಗೆ ಆಗುತ್ತೆ. ಇವಾಗ ನೋಡಿ ಆಗಿದೆಯಾ ಅಂತ ಚೆಕ್ ಮಾಡಿ, ಲಸ್ಲಸಾಗಿದೆ ನೋಡಿ ಔಟ್. ಈಗ ನೋಡಿ ತೋರಿಸ್ತು ನಮಗೆ, ಇದು ಜಸ್ಟ್ ಒಂದು ಮಿಕ್ಸ್ ಕೊಡಿ. ಅದಕ್ಕೆ ಎಷ್ಟು ಚೆನ್ನಾಗಿ ಗ್ರೈನಿ ಆಗಿದೆ ನೋಡಿ, ಹೀಗೆ ಆಗಬೇಕು ಅದು. ಹಾಂ ನೋಡಿ, ಲಿಫ್ಟ್ ಮಾಡಿ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಕುಕ್ ಆಗಿದೆ. ಹಾಂ, ಸೊ ಯಮ್. ಇವಾಗ ನೋಡಿ, ನಿಮಗೆ ಯಮ್ಮಿ ಟೊಮೆಟೊ ಬಾತ್ ರೆಡಿ ಆಯಿತು. ಹಾಂ, ರೆಸ್ಟೋರೆಂಟ್ ಸ್ಟೈಲು. ಇದನ್ನು ಬೇಕಾದ್ರೆ ಹಾಗೆ ಸವಿಬೋದು, ಬೇಕಾದರೆ ರಾಯ್ತಾ ಜೊತೆ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ಲೇಟರ್, ಬಾಯ್.